ಸಂಜೆ ಐದರ ನಂತರ ನೀವು ಕೆಲವು ವಸ್ತುಗಳನ್ನು ಯಾರಿಗೂ ಕೊಡಬಾರದು ಏಕೆಂದರೆ ಅದು ಲಕ್ಷ್ಮೀ ಬರುವ ಹೊತ್ತು ಆದ್ದರಿಂದ ನಿಮ್ಮ ಬಳಿ ಯಾರಾದರೂ ಈ ವಸ್ತು ಕೇಳಿದರೆ ನಾಳೆ ಕೊಡುತ್ತೇನೆ ಎಂದು ಹೇಳಿ ಮೊದಲನೆಯದಾಗಿ ಅರಶಿನ ಅರಶಿನವನ್ನು ಸಂಜೆ ಐದರ ನಂತರ ಕೊಡುವುದರಿಂದ ಗಂಡನ ಆಯಸ್ಸು ಕಡಿಮೆಯಾಗುತ್ತದೆ ಏಕೆಂದರೆ ಸೌಭಾಗ್ಯ ಲಕ್ಷ್ಮಿ ಬರುವ ಹೊತ್ತು ಸಂಜೆ ಎರಡನೆಯದಾಗಿ ಹಾಲು ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ಕ್ಷೀರಸಾಗರದ ಮಧ್ಯದಿಂದ ಉದ್ಭವಿಸುತ್ತಾಳೆ ಹಾಗೂ ಕಾಮಧೇನುವಿನಿಂದ ಬಂದ ಹಾಲು ಆದ್ದರಿಂದ ಲಕ್ಷ್ಮಿ ಬರುವ ಹೊತ್ತಿನಲ್ಲಿ ಬೇರೆಯವರಿಗೆ ಅದನ್ನು ನೀಡಿದರೆ ಲಕ್ಷ್ಮಿಗೆ ಅವಮಾನವನ್ನು ಮಾಡಿದಂತಾಗುತ್ತದೆ ಮೂರನೆಯದಾಗಿ ಮೊಸರು ಹಾಲಿನ ಇನ್ನೊಂದು ಹಂತವೇ ಮೊಸರು ಹಾಲಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಮೊಸರಿಗೂ ಕೂಡ ಇದೆ ಆದ್ದರಿಂದ ಇದನ್ನು ಕೂಡ ಯಾರಿಗೂ ತಪ್ಪಿ ಕೂಡ ನೀಡಬೇಡಿ ನಾಲ್ಕನೆಯದಾಗಿ ನಾವು ಸೇವಿಸುವ ಅಕ್ಕಿ ಲಕ್ಷ್ಮಿಯನ್ನು ಧಾನ್ಯಲಕ್ಷ್ಮಿ ಎಂದು ಕೂಡ ಕರೆಯುತ್ತಾರೆ ಲಕ್ಷ್ಮಿಯ ಕೃಪೆಯಿಂದ ದೊರೆತ ಅಕ್ಕಿಯನ್ನು ಎಂದಿಗೂ ನಾವು ಸಂಜೆ ಐದರ ನಂತರ ಯಾರಿಗೂ ನೀಡಬಾರದು ಒಂದು ವೇಳೆ ಯಾರಿಗಾದರೂ ನೀಡಿದರೆ ನಮ್ಮ ಮನೆಯಿಂದ ಧಾನ್ಯಲಕ್ಷ್ಮಿ ಹೊರಟು ಹೋಗುತ್ತಾಳೆ ಐದನೆಯದಾಗಿ ಉಪ್ಪು ಯಾವ ಸ್ಥಳದಲ್ಲೂ ಉಪ್ಪಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಆದ್ದರಿಂದ ಲಕ್ಷ್ಮಿ ಬರುವ ಸಮಯದಲ್ಲಿ ತಪ್ಪಿ ಕೂಡ ಇದನ್ನು ಯಾರಿಗೂ ನೀಡಬೇಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು